Hi friends, welcome to interesting YouTube channel. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವಾಟ್ಸಪ್ ಅಲ್ಲಿ ಡಿಲೀಟ್ ಎವ್ರಿವನ್ ಅಂತ ಮಾಡಿರೋ ಮೆಸೇಜ್ನ ಯಾವ ಥರ ನೀವು ರೀಡ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನನ್ನ ಹತ್ರ ಈಗ ಎರಡು ಮೊಬೈಲ್ ಇದೆ, ಅದರಲ್ಲಿ ಯಾವ ಥರ ಸೆಂಡ್ ಮಾಡೋದು, ಯಾವ ಥರ ಡಿಲೀಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಮೊಬೈಲ್ 1 ಮತ್ತು ಮೊಬೈಲ್ 2. ಅದಕ್ಕೋಸ್ಕರ ನೀವೊಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇ ಸ್ಟೋರಲ್ಲಿ ಸರ್ಚ್ ಮಾಡಿ ಆ್ಯಂಟಿ ಡಿಲೇಟ್ ಅಂತ ಹೇಳ್ಬಿಟ್ಟು ಈ ಒಂದು ಆ್ಯಪ್ ಓಪನ್ ಆಗುತ್ತೆ. ಈ ಒಂದು ಆ್ಯಪ್ನ ಬೇಕಾದ್ರೆ ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಇಲ್ಲಿ ನೀವು ಸರ್ಚ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಓಪನ್ ಮಾಡಿ, ನಾನು ಆಲ್ರೆಡಿ ಓಪನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ಅನೇಬಲ್ ಕೊಡಿ, ಅಲೋ ಕೊಡಿ ಫಸ್ಟು ಪರ್ಮಿಷನ್ನು. ಇಲ್ಲಿ ಕಾಣಿಸ್ತದೆ ಆ್ಯಂಟಿ ಡಿಲೇಟೆಡ್ ಅಂತ ಹೇಳ್ಬಿಟ್ಟು ಅದನ್ನು ಅನೇಬಲ್ ಮಾಡಿ ಅಲೋ ಕೊಡಿ, ಬ್ಯಾಕ್ ಬನ್ನಿ. ಸಾರಿ ಫ್ರೆಂಡ್ಸ್, ಅಡ್ವರ್ಟೈಸ್ಮೆಂಟ್ ಬರ್ತಾಯಿರುತ್ತೆ, ಅನೇಬಲ್ ಮಾಡ್ಕೊಳ್ಳಿ. ಇವಾಗ ಅನೇಬಲ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಒಂದು ಮೊಬೈಲ್ 1 ಇಂದ ಮೊಬೈಲ್ 2ಗೆ ಅಂತ ಒಂದು SMS ಮಾಡ್ತೀನಿ. ಔ ಆರ್ ಯು ಮೊಬೈಲ್ 2ಗೂ ಈಗ ಒಂದು SMS ಬಂದಿದೆ, ನೋಡ್ಬೋದು ಫ್ರೆಂಡ್ಸ್. ಹೌ ಆರ್ ಯು, ಹಾಯ್. ಮೊಬೈಲ್ 2 ಕೂಡ ಬಂದಿದೆ. ಇವಾಗ ಮೊಬೈಲ್ 1ನಲ್ಲಿ ನಾನು ಎಲ್ಲ 2 SMSನ ಡಿಲೀಟ್ ಮಾಡ್ತಾಯಿದ್ದೀನಿ. ಮೊಬೈಲ್ 2ನಲ್ಲಿ ಕೂಡ ಡಿಲೀಟ್ ಆಗಿದೆ, ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ. ಇವಾಗ ಮೊಬೈಲ್ 2ನಲ್ಲಿ ನೋಡ್ಬೋದು ಆ ಒಂದು ಆ್ಯಪ್ನ ಏನು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ, ಆ ಆ್ಯಪ್ನ ಓಪನ್ ಮಾಡಿ ಅವರು ಬಂದಿದೆ ನೋಡಿ. ಟೈಮ್ ವಿತ್ ಟೈಮ್ ಕೂಡ ನಿಮಗೆ ಶೋ ಆಗುತ್ತೆ ಡಿಲೇಟ್ ಆಗಿರೋ ಮೆಸೇಜ್ನ. ಇಲ್ಲಿ ಆಲ್ರೆಡಿ ಡಿಲೇಟ್ ಆಗಿದೆ, ನೋಡ್ಬೋದು ವಾಟ್ಸಪ್ಪಲ್ಲಿ ಡಿಲೇಟ್ ಆಗಿದೆ. ಬಟ್ ಇಲ್ಲಿ ನಿಮಗೆ ಏನು ಮೆಸೇಜ್ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋದಿಂದ ಹೊಸದಾಗಿ ಏನಂತ ತಿಳ್ಕೊಂಡಿದ್ದೀನಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರ ವೀಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.